ಸಿನಿಮಾ ಸಾಕಷ್ಟು ಚಿತ್ರೀಕರಣ ಆಗಿರೋದ್ರಿಂದ ಆ ತಂಡದ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಬಹಳ ಸೊಗಸಾಗಿದೆ. ಆ್ಯಂಡ್ ಟೀಮ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಕಡೆನೂ ಸಾಕಷ್ಟು ಸ್ಟ್ರೆಂತ್ ಇದೆ. ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಇರಬಹುದು ಅಥವಾ ಛಾಯಾಗ್ರಹಣ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನೀವು ನೋಡಿರೋ ಹಾಗೆ ಮಯೂರ ಸರ್ ಮತ್ತು ಗಿರಿ ಸರ್, ಇವರಿಬ್ಬರು ಮೇನ್ ಸ್ಟ್ರೆಂತ್. ಆಮೇಲೆ ಈ ಕಥೆಗೆ ಬೇಕಾಗಿರೋ ಅಂಥ ಇನ್ನೊಂದು ಅಂಶ ಅಂತ ಅಂದರೆ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ನನ್ನ ಪಾತ್ರಕ್ಕೆ, ಯಾಕಂದರೆ ನಾನು ಸಿಂಗರ್. ಸೊ ನನಗೆ ಮ್ಯೂಸಿಕ್ ನಮ್ಮ ಮೂವಿಗೆ ಮಾಡ್ತಿರೋದು ಸತೀಶ್ ರಘುನಾಥನ್ ಅಂತ, ಸೊ ಅವರು ಕೂಡ ಒಂದು ಬಿಗ್ ಸ್ಟ್ರೆಂತ್ ನಮ್ಮ ಮೂವಿಗೆ. ಸೊ ಓವರಾಲ್ ಇಂಥ ಒಳ್ಳೆ ರೋಲ್ನ ವಹಿಸಬೇಕಾಗಿರೋಂಥ ವ್ಯಕ್ತಿಗಳೇ ತುಂಬ ಪ್ರೊಫೆಷ್ನಲ್ ಆಗಿ ಮತ್ತು ಟೆಕ್ನಿಕಲ್ ಆಗಿ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಹಾಗಾಗಿ ಟೆಕ್ನಿಕಲಿ ಟೀಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪರ್ಸ್ನಲಿ ಹೇಳಬೇಕಂತಂದರೆ ಒಂಥರ ತುಂಬ ಹೋಮ್ಲಿ ವೈಬ್ ಇದೆ ಈ ಮನೇಲಿ ಅಂತಲೇ ನೋಡಿ ಬರ್ತಿದೆ ಈ ಟೀಮಲ್ಲಿ. ತುಂಬ ಹೋಮ್ಲಿ ಆಗಿದೆ, ಆಮೇಲೆ ಫ್ರೆಂಡ್ಲಿ ಆಗಿದ್ದಾರೆ, ಯಾವಾಗಲೂ ನಗ್ತಾ ಇರ್ತೀವಿ ಸೆಟ್ಟಲ್ಲಿ, ಆಮೇಲೆ ತುಂಬ ಜಾಲಿಯಾಗಿ ಕೆಲಸ ಮಾಡ್ತಿದ್ದೀವಿ. ಯಾವುದೇ ಒಂದು ಸ್ಟ್ರೆಸ್ ಅಥವಾ ಯಾವುದೋ ಒಂದು ಒತ್ತಡ ಇಲ್ಲದೆ ತುಂಬ ಹಾಯಾಗಿ ನಮ್ಮಿಂದ ಎಷ್ಟು ಚೆನ್ನಾಗಿ ಕೆಲಸ ತೊಗೋಬೇಕು ಅನ್ನೋದು ನಮ್ಮ ಮಯೂರ ಸರ್ ಗೊತ್ತು. ಸೊ ಓವರಾಲ್ ಒಂಥರ ನಾವೆಲ್ಲರೂ ಒಂದು ಫ್ಯಾಮಿಲಿ ಥರನೇ ಆಗಿಬಿಟ್ಟಿದ್ದೀವಿ ಈಗ. ಮತ್ತೊಂದು ಹೇಳಬೇಕಂದ್ರೆ ಆ್ಯಕ್ಚುಲಿ ಡೈರೆಕ್ಟ್ರು ಪೃಥ್ವಿ ಸರ್ ಅವರೆಲ್ಲ ಮುಂಚೆ ಪರಿಚಯ ಇದ್ದಿದ್ದರಿಂದ ಸ್ವಲ್ಪ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಯಿತು ಅಂತ. ಪೃಥ್ವಿ ಅವರು ನನಗೆ ಪರಿಚಯ ಇರಲಿಲ್ಲ, ಬಟ್ ಮಯೂರ ಅವರು ನನಗೆ ಪರಿಚಯ ಇದ್ದರು. ಮಯೂರ ಸರ್ ನನಗೆ ಆ್ಯಕ್ಚುಲಿ ಪಂಕಜ ಕಸ್ತೂರಿ ಅನ್ನೋ ಒಂದು ಮೂವಿ ಮಾಡಬೇಕಾಗಿತ್ತು ಅವರು. ಸೊ ರಚಿತಾ ರಾಮ್ ಅವರ ತಂಗಿ ಪಾತ್ರಕ್ಕೆ ನನ್ನನ್ನು ಕೇಳಿದರು, ನಾನು ನಮ್ಮನೆಯವರಾಣಿ ಮಾಡೋ ಟೈಮಲ್ಲೇ. ಸೊ ಆವಾಗ ಮಾತುಕತೆ ನಡೀತಾ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಪ್ರಾಜೆಕ್ಟ್ ಸ್ಥಗಿತಗೊಳ್ತು. ಅದಾದ ನಂತರ ಈ ಮೂವಿಗೆ ಅವರು ನನ್ನ ಹತ್ರ ಬಂದು ಈ ಥರ ಹಿಂಗೆ ಮಾಡು ಅಂತ ಅಂದಾಗ ನನಗೆ ಇಟ್ ವಾಸ್ ಲೈಕ್ ಆಫರ್, ಅದು ಒಂದು ಆಪರ್ಚುನಿಟಿ ಮಾಡೋದಕ್ಕೆ. ಸೊ ಯಾ ಓವರಾಲ್ ಎಸ್. ಇನ್ನೊಂದು ಹೇಳಿದ್ರೆ ಫಸ್ಟ್ ಕತೆ ಹೇಳಿ ನಾನು ಹೀರೋಯಿನ್ ಅಂತ ಆಮೇಲೆ ಹೇಳಿದ್ರು ಲೀಡ್ ಅಲ್ಲಿ ಮಾಡ್ತೀನಿ. ಹೌದು. ಸೊ ಆ ಮೂಮೆಂಟ್ ಹೇಗಿತ್ತು ಮೇಡಮ್? ಓ ಆ ಮೂಮೆಂಟ್ ಚೆನ್ನಾಗಿತ್ತು, ಯಾಕಂದರೆ ಕಥೆಯಲ್ಲಿ ಶಂಕರ್ ನಾಗ್ ಸರ್ ಇದ್ದಾರೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಶಂಕರ್ ನಾಗ್ ಸರ್ ಬರ್ತಾ ಇದ್ದಾರೆ ಮೂವಿಗೆ. ಅವ್ರು ನಿಮ್ಮ ಜೊತೆ ಏನಾದರೂ? ಅದೆಲ್ಲ ನಾನು ಹೇಳೋದಕ್ಕಾಗೋದಿಲ್ಲ, ನಿಮ್ಮ ಮೂವಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೀವು ಎಕ್ಸ್ಪೆಕ್ಟೇ ಮಾಡಿಲ್ದೇ ಇರೋರೆಲ್ಲ ಈ ಮೂವಿಲಿ ಬರ್ತಾ ಇದ್ದಾರೆ. ನೀವು ಒಂದೊಂದು ಫ್ರೇಮಲ್ಲಿ ನೀವು ಒಂದೊಂದು ವ್ಯಕ್ತಿನ ನೋಡಿದಾಗಲೂ ಒಂದೊಂದು ಪಾತ್ರನ ಏ ಇವ್ರಿವ್ರಲ್ವಾ ಅನ್ನೋ ಥರನೇ ಇದೆ. ಸೊ ಈ ಸಿನಿಮಾಗೆ ನನ್ನನ್ನು ನೀವು ಲೀಡಾಗಿ ತಗೋತಿದ್ದೀರಾ ಅಂತಂದಾಗ ಅದು ಒಂದು ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ಐ ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರಿಗೆ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಫಸ್ಟ್ ಪೋಸ್ಟ್ ಬಂದಾಗ ನಾವು ತುಂಬ ಶಾಕ್ ಆಗಿದ್ದೆ ಮೇಡಮ್, ಯಾಕಂದ್ರೆ ಇದು ಆನ್ಲೈನ್ ಪ್ರಮೋಷನ್ ಮಾಡಿದ್ದು ಇನ್ ಕೇಸ್ ನಾವೇ ಮಾಡ್ತಿರೋದು ಐದೋ ಸ್ಟುಡಿಯೋಸ್ ಇಂದ. ಓಕೆ. ಸೊ ಕರಾಟೆ ಕಿಂಗ್ ಶಂಕರ್ ನಾಗ್ ಇನ್ ಅಂತ ಬಂದಾಗ ಹೇಗೆ ಈ ವಿಷ್ಣುವರ್ಧನ್ ಸರ್ದು ಒಂದು ಮೂವಿ ಬಂತಲ್ಲ ನಿಜವಾಗ್ಲೂ ಆಕ್ಟ್ ಮಾಡ್ತಾ ಇದಾರೆ. ಡೆಫಿನೆಟ್ಲಿ ಶಂಕರ್ ನಾಗ್ ಸರ್ ಅಭಿಮಾನಿಗಳು ನನ್ನೂ ಸೇರಿಸಿ, ನಾನೇ ಥಿಯೇಟ್ರಲ್ಲಿ ಕೂತ್ಕೊಂಡಾಗ್ಲೂ ಅವ್ರು ಬಂದಾಗ ಬರೋ ಶಿಳ್ಳೆ ನೀವು ನೋಡಿ, ಅಷ್ಟೇ ನಾನು ಹೇಳಬಲ್ಲೆ. ಎಲ್ರಿಗೂ ಒಂದು ಹಬ್ಬ ಇದು, ಹಬ್ಬದೂಟ ಇದ್ದ ಹಾಗೆ ಈ ಸಿನಿಮಾದಲ್ಲಿ ಅವ್ರು ಬಂದಾಗ. ಸೊ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಆ ಸೀನ್ ಕೂಡ ಅದೇ ಥರ ಇದೆ, ಅವರು ಬರೋ ಅಂಥ ಸೀನ್ ಕೂಡ ಅದೇ ಥರ ಇದೆ. ನೀವು ನೋಡಿದ್ರೆ ನಾನು ಇನ್ನೇನು ಹೇಳಲ್ಲಪ್ಪ, ಎಲ್ಲ ಬಂದೇ ಬಿಡುತ್ತೆ ಅಷ್ಟೇ, ಇಲ್ಲ ಅಂದರೆ ಸ್ಟೋರಿ. ಹೌದು, ಡೆಫಿನೆಟ್ಲಿ ಡೆಫಿನೆಟ್ಲಿ.